ಕರ್ನಾಟಕದಲ್ಲಿ ಕನ್ನಡ ಉಳಿವಿಗಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ ಕಾರ್ಯಾಗಾರ ಹುಕ್ಕೇರಿ. ಹುಕ್ಕೇರಿ ನಗರದಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಭಾಷಾ ಬೋಧಕರ ಕಾರ್ಯಾಗಾರ ಜರುಗಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಚುಕ್ಕೋಡಿ ಮತ್ತು ಜಿಲ್ಲಾ ಸಿರಿಗನ್ನಡ ಶಿಕ್ಷಕರ ವೇದಿಕೆ ವತಿಯಿಂದ ಜರುಗಿದ ಕಾರ್ಯಾಗಾರವನ್ನು ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಸಿರಿಗನ್ನಡ ಶಿಕ್ಷಕರ ವೇದಿಕೆ ಅಧ್ಯಕ್ಷ ಶಿವಾನಂದ ಗುಂಡಾಳೆ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆ ಮೇಲೆ ಚಿಕ್ಕೋಡಿ ಡಿಡಿಪಿಐ ಮೋಹನ್ ಹಂಚಾಟೆ, ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಿಂಟು ಶೆಟ್ಟಿ, ಹುಕ್ಕೇರಿ ಬಿಇಒ ಮೋಹನ್ ದಂಡಿನ್, ನಿಪ್ಪಾಣಿ ಬಿಇಒ ಶ್ರೀಮತಿ ರೇವತಿ ಮಠದ್ ಹರಿಹಂತ್ ಬಿರಾದಾರ್ ಪಾಟೀಲ್ ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ ಮಾತನಾಡಿ, ರಾಜ್ಯದಲ್ಲಿ ಕನ್ನಡ ಶಾಲೆಗಳಲ್ಲಿ ಕನ್ನಡ ಅಂಕಿ ಅಂಶಗಳನ್ನು ಬೋಧನೆ ಮಾಡುತ್ತಿಲ್ಲ, ಇದು ವಿಷಾದನೀಯ. ಶಿಕ್ಷಕರು ಇದಕ್ಕಾಗಿ ಯಾವುದೇ ಸರ್ಕಾರಿ ಆದೇಶಕ್ಕೆ ಕಾಯದೆ ಪ್ರತಿ ಶಾಲೆಯ ಕನ್ನಡ ಶಿಕ್ಷಕರು ಮಕ್ಕಳಿಗೆ ಕನ್ನಡ ಅಂಕಿ ಅಂಶ ಕಲಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ನಂತರ ಡಾಕ್ಟರ್ ಪೂರ್ಣಿಮಾ ಮುಕುಂದಿಯವರ ಉಪಸ್ಥಿತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ವಿಎಸ್ ಮಾಳಿ ಮತ್ತು ಡಾಕ್ಟರ್ ಎಸ್ಬಿ ಮಟೋಳಿಯವರಿಂದ ಹಳೆಗನ್ನಡ ಬೋಧನೆಯ ಸವಾಲುಗಳು ಹಾಗೂ ಕನ್ನಡ ಭಾಷಾ ಬೋಧನೆಯಲ್ಲಿ ಮೌಲ್ಯಗಳು ಎಂಬ ವಿಷಯಗಳ ಮೇಲೆ ಗೋಷ್ಠಿಗಳು ಜರುಗಿದವು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ್ ಕುಮಾರ್ ಹಂಚಾಟೆ, ಮಕ್ಕಳಿಗೆ ಕನ್ನಡ ಭಾಷೆಯ ಪರಿಜ್ಞಾನ ಬೆಳೆಸುವುದು ಮತ್ತು ಗಡಿನಾಡಿನ ಕನ್ನಡ ಶಾಲೆಗಳಲ್ಲಿ ಕನ್ನಡ ಕಂಪನ್ನು ಮೊಳಗಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ವಿಷಯ ಪರಿವೀಕ್ಷಕರಾದ ಹರಿಹಂತ್ ಬಿರಾದಾರ್ ಪಾಟೀಲ್, ಕಾರ್ಯದರ್ಶಿ ಎಸ್ಐ ಅಮ್ಮಿನಭಾಮಿ, ಖಜಾಂಚಿ ಆ ದೃಷ್ಟಿಕೋನದಿಂದ ನೀವು ಒಂದು ಏನಂತಂದ್ರೆ ನೀವ್ಯಾರ ಸುತ್ತೋಲೆ ಅವ್ರು ಹೊಣಿಸ್ಲಿ, ಇವರೊಂದು ನೋಟಿಸ್ ಕೊಡ್ಲಿ, ಆಮೇಲೆ ಕಮಿಷನರ್ ಅವ್ರು ಏನಾರ ಹೇಳಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳ ಹೋಗ್ಬೇಡ್ರಿ. ನಿಮ್ಮ ಕೆಲಸ ಏನಂತಂದ್ರೆ ನಾವು ಕನ್ನಡ ಶಿಕ್ಷಕರು ಕನ್ನಡವನ್ನು ಉಳಿಸಿ ಬೆಳೆಸುವುದು ನಮ್ಮ ಧರ್ಮ, ಅಥವಾ ಕನ್ನಡ ಉಳಿತದೆ. ಕನ್ನಡ ಬಡದವರು ಕನ್ನಡ ಮನಸ್ಸುಗಳೆಲ್ಲ ಸೇರಿ ಚಿಂತನ ಮಂಥನ ಮಾಡಿ ದೊಡ್ಡ ದೊಡ್ಡ ಒಳ್ಳೆಯ ವಿದ್ವಾಂಸರಿಂದ ಒಂದಿಷ್ಟು ಜ್ಞಾನದ ಬುದ್ಧಿಯನ್ನು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ವಿ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಆಶೀರ್ವದಿಸಿ ನಮ್ಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಹೇಳಿದ್ರು, ಬಹಳ ಒಳ್ಳೆಯ ಕೆಲಸ ಮಾಡಕತ್ತೀರಿ, ಈಗ ನಮ್ಮಲ್ಲಿ ಮಾಡಕತ್ತೀರಿ, ಇದಕ್ಕೆ ನಮ್ಮ ತಾಲೂಕಿನಿಂದಲೇ ಚಾಲನೆ ನೀಡ್ತಾ ಇದ್ದು ಬಹಳ ಖುಷಿ ಆಯ್ತು. ಮುಂದೆ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಕೂಡ ಮಕ್ಕಳಿಗೆ ಕನ್ನಡ ಮುಖ್ಯ ಸಂಚಲನ ಕಲಿಸೋದೇನು ದೊಡ್ಡ ಮಾತಲ್ಲ, ಅದಕ್ಕೇನು ಸರ್ಕಾರದ ಆದೇಶ ಬೇಕಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸಚಿವ ಸಂಪುಟದ ಗೊತ್ತುವಳಿ ಬೇಕಾಗಿಲ್ಲ, ಸರ್ಕಾರದ ಆದೇಶ ಬೇಕಾಗಿಲ್ಲ. ನೀವು ಬರೀ ಒಂದು ಮಾತು ಇಂಥ ಕಾರ್ಯಾಗಾರಗಳಲ್ಲಿ ನೀವು ಹೇಳಿದ್ರೆ ಇತರ ಜೋಡಿ ನಿಮ್ಮ ಇನ್ನಿತರ ಜೋಡಿ ನಲಿಕಲಿ ಯೋಜನೆ ಆ ವ್ಯವಸ್ಥೆಯಲ್ಲಿಯೂ ಕೂಡ ನೀವು ಮಕ್ಕಳಿಗೆ ಕನ್ನಡ ಅಂಕಿ ಸಂಖ್ಯೆಗಳನ್ನು ಕಲಿಸಬಹುದು. ಇವತ್ತು ನಮ್ಮ ಮಕ್ಕಳಿಗೆ ಕನ್ನಡ ಅಂಕಿ ತೋರಿಸಲು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ಇಂಗ್ಲಿಷ್ ಒಂದಂತಂದ್ರೆ ಅದಕ್ಕೆ ಒಂದ್, ಅವ್ರಿಗೆ ಕನ್ನಡ ಒಂದು ಬರ ತೋರಿಸಿದ್ರೆ ಇದೇನು ಅಂತ ಕೇಳ್ತಾರೆ. ಇಂಥ ಒಂದು ಯೋಚನೆಯ ಪರಿಸ್ಥಿತಿ ನಮ್ಮಲ್ಲಾಗಿದೆ. ಅದಕ್ಕಾಗಿ ನಾನು ದಯವಿಟ್ಟು ಮಾನ್ಯ ಉಪನಿರ್ದೇಶಕರಲ್ಲಿ ಹಾಗೂ ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ಕೋತೀನಿ. ಇದಕ್ಕಾಗಿ ನೀವು ಸರ್ಕಾರದ ಆದೇಶಕ್ಕೆ ಕಾಯ್ದೆ ಕನ್ನಡ ಅಂಕಿ ಸಂಚಲನ ಬಳಸಲಿಕ್ಕೆ ನಾವು ದಯವಿಟ್ಟು ನಿರ್ದೇಶನ ನೀಡಬೇಕು. ಒಂದು ನಿಮಿಷನ ಉಳಿಸುವ ನಿಟ್ಟಿನೊಳಗೆ ಕನ್ನಡವನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳ ನೀಡದಂತೆ ನಾವು ಕಾಯಬೇಕಾಗಿದೆ. ಯಾಕಂದ್ರೆ ಗಡಿನಾಡಿನಗಳಲ್ಲಿ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವಂತಹ ಪ್ರವೃತ್ತಿ ಬಾಲಕರಲ್ಲಿ ಕಡಿಮೆ ಆಗಿದೆ. ಅದಕ್ಕಾಗಿನೇ ನಾವು ಇದೇ ವರ್ಷನೇ ಅಂತಹ ಒಂದು ಶಾಲೆಗಳಲ್ಲಿ ಕನ್ನಡ ಭಾಷೆಯ ಶಾಲೆಗಳು ಇಲ್ಲದೆ ಹೋದಲ್ಲಿ ಅಂತ ಶಾಲೆಯನ್ನ ಒದಗಿಸುವ ನಿಟ್ಟಿನೊಳಗೆ ನಮ್ಮ ಶಿಕ್ಷಣ ಸಚಿವರು ನಮಗೆ ಸಂದೇಶ ನೀಡಿದ್ದಾರೆ. ಅಂತ ಶಾಲೆಗಳನ್ನು ತೆರೆದು ಎಲ್ಲ ಕಡೆಗೂ ಕನ್ನಡವನ್ನು ಅಭಿವೃದ್ಧಿಪಡಿಸುವಂತ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಜಿಲ್ಲಾ ವ್ಯಾಪ್ತಿಯ ಎಲ್ಲ ಪ್ರೌಢಶಾಲೆಗಳಲ್ಲಿ ಕನ್ನಡ ವಿಷಯ ಬೋಧಿಸತಕ್ಕಂತಹ ಶಿಕ್ಷಕರಿಗೆ ಒಂದು ದಿನದ ಕನ್ನಡ ವಿಷಯ ಭಾಷೆಯ ಬೋಧನೆ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ವಿಶೇಷವಾಗಿ ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಅದು ಎಸ್ ಕೆ ಹೈಸ್ಕೂಲ್ನಲ್ಲಿ ಅದನ್ನು ಆಯೋಜನೆ ಮಾಡಿದ್ದು ಬಹಳ ಸ್ವಾಗತಾರ್ಹ. ಇವತ್ತು ಕನ್ನಡ ವಿಷಯದಲ್ಲಿ ಕಳೆದ ವರ್ಷದ ಫಲಿತಾಂಶ ನೋಡಿದರೆ ಬಹಳಷ್ಟು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದುಕೊಂಡು ಕಂಡು ಬಂದಿದೆ.
ಅದನ್ನ ದರ್ಶಿಸಿಕೊಂಡು ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನದಲ್ಲಿ ಒಟ್ಟು ಆರು ಪ್ರಶ್ನೆ ಪತ್ರಿಕೆ ಶೆಟ್ಟುಗಳನ್ನ ತಯಾರು ಮಾಡಿದ್ದಾರೆ. ಆ ಹದಿನೈದು ಪ್ರಶ್ನೆ ಪತ್ರಿಕೆ ಶೆಟ್ಟುಗಳನ್ನು ತಯಾರು ಮಾಡಿ ಅವುಗಳನ್ನು ಎಲ್ಲಾ ಶಾಲೆಗಳಿಗೆ ತಲುಪಿಸುವುದರ ಮೂಲಕ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಾಗಾರವನ್ನು ಇವತ್ತು ನಾವು ಮಾಡ್ತಿದ್ದೇವೆ. ಅದರ ಜೊತೆಗೆ ಕನ್ನಡದಲ್ಲಿ ವಿಶಿಷ್ಟ ಉಪನ್ಯಾಸಕರನ್ನು ಇವತ್ತು ನಾವು ಕರೆಸಿ ಆ ಉಪನ್ಯಾಸಕರ ಮೂಲಕ ಕನ್ನಡ ಭಾಷಾ ಬೋಧಕರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಟ್ಟು ವಿಷಯದಲ್ಲಿ ಪಡ್ತಕ್ಕಂತಹ ತೊಡಕುಗಳನ್ನು ಕೂಡ ಇವತ್ತು ಒಂದು ನಿವಾರಣೆಯನ್ನು ನಾವು ಮಾಡ್ತಿದ್ದೇವೆ. ಸೊ ಈ ದಿಸೆಯಲ್ಲಿ ನಮ್ಮ DDP ಅವರು, ವಿಷಯ ಪರಿವೀಕ್ಷಕ ಅರಿಹಂತ್ ಬಿರಾದರ್ ಅವರು ಮತ್ತೆ ಎಲ್ಲ ತಂಡದವರು ಮತ್ತೆ ಎಲ್ಲ ಕ್ಷೇತ್ರ ಶಿಕ್ಷಣ ಸೇರಿಕೊಂಡು ಒಂದು ಉತ್ತಮವಾದಂತಹ ಕಾರ್ಯಾಗಾರವನ್ನು ಇವತ್ತು